ಹಿರಿಯ ನಟಿ ಕನ್ನಡ ಚಿತ್ರರಂಗದ ಅಮ್ಮ ಲೀಲಾವತಿಯವರ ಅಂತ್ಯಕ್ರಿಯೆಯ ಕಾರ್ಯಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ನೆಲಮಂಗಲದ ಹಳ್ಳಿಯ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಗೆ ನಡೆಸಲಾಗ್ತಾ ಇದ್ದು ಹಿಂದೂ ಸಂಪ್ರದಾಯದಂತೆ ನಟಿ ಲೀಲಾವತಿಯವರ ಅಂತ್ಯಕ್ರಿಯೆ ನಡೆಯಲಿದೆ ಜೆ ಸಿಬಿಯಲ್ಲಿ ಸಮಾಧಿ ತೆಗೆಯುವಂತಹ ಕಾರ್ಯ ಆರಂಭ ಆಗಿದೆ ಈಗಾಗಲೇ ಅವರ ಮನೆಯಲ್ಲೇ ಅಂದರೆ ಅವರು ಇರುವಂತಹ ತೋಟದ ಮನೆಯಲ್ಲೇ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಅವರ ಮೆಚ್ಚಿನ ತಾಣ ಯಾಕಂದರೆ ಅಲ್ಲೇ ಇದ್ದಿದ್ದು ಮೂವತ್ತು ವರ್ಷಗಳ ಕಾಲ ಆ ನೆಲದಲ್ಲೇ ಇದ್ರು ಆ ನೆಲವನ್ನ ಯಾವ ರೀತಿಗೆ ಫಸಲು ಭೂಮಿಯನ್ನಾಗಿ ಮಾಡಿದ್ರು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ ಹಾಗಾದ್ರೆ ಅಲ್ಲಿ ಯಾವ ರೀತಿಯಾಗಿ ಈಗ ಸಿದ್ಧತಾ ಕಾರ್ಯಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಹಿರಿಯ ನಟಿ ಲೀಲಾವತಿ ಅವರು ನಿಧನರಾಗಿದ್ದಾರೆ ಅವರ ಅಂತ್ಯಕ್ರಿಯೆಯನ್ನ ನಡೆಸೋದಕ್ಕೆ ಅವರ ಫಾರ್ಮ್ ಹೌಸ್ ನಲ್ಲಿ ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ನಾನು ಅವರ ಏನೋ ನೆಲಮಂಗಲದ ಬಳಿ ಇರುವಂತಹ ಸೋಲದೇವನಹಳ್ಳಿಯ ಫಾರ್ಮ್ ಹೌಸ್ ನ ತೋಟದಲ್ಲಿದ್ದೀನಿ ಇಲ್ಲಿ ನನ್ನ ಹಿಂಭಾಗದಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು ಅವರ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಬೇಕಾಗಿರುವಂತ ಎಲ್ಲಾ ಸಿದ್ಧತೆಗಳನ್ನ ಇಲ್ಲಿ ಮಾಡಲಾಗ್ತಾ ಇದೆ ಇದು ನೀವೀಗ ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ರಿ ಇದು ಲೀಲಾವತಿ ಅವರಿಗೆ ಸೇರಿರುವಂತಹ ತೋಟ ಈ ಒಂದು ತೋಟದ ಪಕ್ಕದಲ್ಲಿರುವಂತಹ ಮುಖ್ಯ ರಸ್ತೆ ಅಂದ್ರೆ ಆ ಮುಖ್ಯ ರಸ್ತೆಗೆ ಅಂಟಿಕೊಂಡೇ ಇರುವಂತ ಆ ಜಾಗದಲ್ಲಿ ಆ ಒಂದು ಸಮಾಧಿಯನ್ನ ಮಾಡೋದಕ್ಕೆ ಅಂದ್ರೆ ಹಿಂದೂ ಸಂಪ್ರದಾಯ ಪ್ರಕಾರ ಅವರ ಆ ಸಮಾಧಿಯನ್ನ ಮಾಡೋದಕ್ಕೆ ಇಲ್ಲಿ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತಹ ರೋಡ್ ನ ಪಕ್ಕದ ರಸ್ತೆ ಆ ಕಡೆಗೆ ಅವರ ತೋಟದ ಮನೆ ಕೂಡ ಇರುವಂತ ನಾವು ಗಮನಿಸಬಹುದು ಇನ್ನೇನು ಇವತ್ತು ಸಂಪೂರ್ಣವಾಗಿ ಅವರನ್ನ ಸಾರ್ವಜನಿಕ ದರ್ಶನಕ್ಕೆ ಇಡ್ಲಾಗುತ್ತೆ ಸಂಜೆ ಬಳಿಕ ಈ ಒಂದು ತೋಟದ ಮನೆಗೆ ತಂದು ಅವರನ್ನ ಸಮಾಧಿ ಕೂಡ ಮಾಡಲಾಗುತ್ತೆ ಈಗಾಗಲೇ ನೆಲಮಂಗಲದ ಅಂಬೇಡ್ಕರ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅದಾದ ಬಳಿಕ ಹತ್ತರ ಸುಮಾರಿಗೆ ಹತ್ತು ಹನ್ನೊಂದು ಗಂಟೆಯ ಸುಮಾರಿಗೆ ನಗರದ ಒಳಭಾಗದಲ್ಲಿರುವಂತಹ ರವೀಂದ್ರ ಕಲಾಕ್ಷೇತ್ರದಲ್ಲೂ ಕೂಡ ಸುಮಾರು ಮೂರು ಗಂಟೆವರೆಗೂ ಕೂಡ ಅವರನ್ನ ಅಂತಿಮ ದರ್ಶನಕ್ಕೆ ಅವರ ಪಾರ್ಥಿವ ಶರೀರ ಶರೀರವನ್ನ ಸಾರ್ವಜನಿಕರಿಗೋಸ್ಕರ ದರ್ಶನಕ್ಕಾಗಿ ಇಡಲಾಗುತ್ತದೆ ಅದು ಬಳಿಕ ನೇರವಾಗಿ ಇಲ್ಲಿ ತಂದು ಅವರನ್ನ ಮಣ್ಣು ಮಾಡುವಂತಹ ಕೆಲಸವನ್ನು ಕೂಡ ಅವರ ಸುಪುತ್ರರಾಗಿರುವಂತಹ ವಿನೋದ್ ರಾಜ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಅನ್ನುವಂತ ಮಾಹಿತಿಯನ್ನು ಕುಟುಂಬಸ್ಥರು ಕೊಡ್ತಾ ಇರುವಂತಹ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಐಟಿ ರಾಣಿ ಹೊನ್ನಮ್ಮ ಇನ್ನಿಲ್ಲ ಅನ್ನೋದನ್ನು ನೆನೆಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆ ಭಾಗದ ಜನರಿಗೆ ಯಾಕಂತ ಹೇಳಿದರೆ ಎಲ್ರಿಗೂ ಅಮ್ಮ ಆಗಿದ್ದರು ಅವರು ಎಲ್ಲರನ್ನು ಕೂಡ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಮನೆ ಇಲ್ಲ ಅಂತ ಹೇಳಿದರೆ ಸಾಕು ಮನೆಯನ್ನು ಕಟ್ಟಿಕೊಡುವಂತಹ ನಿರ್ಧಾರ ಕರೋನಾ ಟೈಮಲ್ಲಿ ಹೇಗೆ ಒಂದು ಸಮಾಜದ ಜನರಿಗೆ ನೆರವನ್ನು ಮಾಡುವಂತಹ ಕೆಲಸವನ್ನು ಮಾಡಿದರು ಅಂತ ಹೇಳಿದರೆ ಆ ಸಂದರ್ಭದಲ್ಲೂ ಕೂಡ ನಾವು ಇತರರಿಗೆ ನಾವು ನೆರವನ್ನು ಕೊಡಬೇಕು ಯಾಕಂದ್ರೆ ಇದು ಕಷ್ಟದ ಕಾಲ ಕಷ್ಟದ ಕಾಲದಲ್ಲಿ ನಾವು ಎಲ್ಲರ ಜೊತೆಯಾಗಬೇಕು ಅಂತ ಹೇಳಿ ಕರೋನಾ ಸಂದರ್ಭದಲ್ಲೂ ಕೂಡ ಎಲ್ಲರ ಜೊತೆಗೆ ಅವರು ಜೊತೆಯಾದರು ಹಾಗಾದರೆ ಅವರ ಬದುಕಿನ ಹಾದಿ ಹೇಗಿತ್ತು ಅವರು ಮಾದರಿ ಆಗ್ತಾ ಇದ್ದಿದ್ದು ಹೇಗೆ ಎಲ್ಲ ಮಹಿಳೆಯರಿಗೂ ಕೂಡ ಅವರು ಹೇಗೆ ಮಾದರಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆಯೇ ಕನ್ನಡ ಚಿತ್ರರಂಗದಲ್ಲಿ ಕನ್ನಡದ ಹುಡುಗಿಯರನ್ನೇ ನಾವು ನಮ್ಮ ಸಿನಿಮಾಗಳಲ್ಲಿ ಹಾಕ್ಕೊಳ್ಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡು ಅದೇ ರೀತಿಯಾಗಿ ನಡೆದವರು ಈಗ ಲೀಲಮ್ಮ ಇಲ್ಲ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ